ಬಾಗಲಕೋಟೆ ಇಂದ ಬಂದೆವು. ನಮಗೆ ಇಲ್ಲೇ ಬಾಗಲಕೋಟೆ 10-15 ಕಿಲೋಮೀಟರ್ ಇದ್ರು ಈ ಆಶ್ರಮ ಇಲ್ಲೈತೆ 20 ವರ್ಷದಿಂದ ಗೊತ್ತಿರಲಿಲ್ಲ. ಸಾರಿ, ಅದಕ್ಕೆ ಮೊದಲು ಸಾರಿ ಕೇಳ್ತೇವೆ. ಆಮೇಲೆ ಮೇನ್ ಅಂದ್ರೆ ಅಷ್ಟು ದೂರ ಎಲ್ಲೆಲ್ಲೋ ಹೋಗಬೇಕು, ಏನೇನೋ ಮಾಡ್ಬೇಕು ಅನ್ಕೋತೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದ್ದಿದ್ದನ್ನ ನಾವು ಯಾವಾಗೂ ಅದಕ್ಕಾಗಿ ಒಂದ್ಸಲ ನಾನು ನಿಮಗೆ ಅದನ್ನ ಸಾರಿ ಕೇಳ್ತೀನಿ. ಇಲ್ಲೇ ನಮ್ಮವರಾಗಿ ನಾವು ನಿಮಗೆ ಇದು ಮಾಡ್ಬೇಕಾಗಿತ್ತು, ಯಾಕಂದ್ರೆ ನಿಮ್ಮಿಂದ ನಾವು ಹೆಲ್ಪ್ ತಗೋಬೇಕಾಗಿತ್ತು. ಅದ್ ಬಿಟ್ಟು ಎಲ್ಲೆಲ್ಲೋ ದೂರ ಧರ್ಮಸ್ಥಳನೋ ಅದು ಇದು ಎಲ್ಲ ಹೋಗಾಕ್ತದೆ ಇಷ್ಟಪಡ್ತೀವಿ. ಆಮೇಲೆ ನೀವು ನಾವು ಬಂದಾಗಿನಿಂದನು ನಮಗೋಸ್ಕರ ಇಬ್ರು ಗುರುಜಿ ಮತ್ತು ಅವ್ರ ಮಗ ಡಾಕ್ಟರು ಇಬ್ರು ಟೈಮ್ ಕೊಟ್ಟೇವಿ. ಇಬ್ರು ನಮ್ಮ ಜೊತೆ ಎಲ್ಲ ಹಂಚ್ಕೊಂಡಿರಿ, ನಮ್ಗೆ ಏನು ಬೇಕೆಲ್ಲ ಹೇಳಿರಿ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಅದು ಯಾವುದೋ ನಕ್ಷತ್ರದಂತ ಹೊಸಾದ್ ಮಾಡಿರುತ್ತೆ, ಅದು ಇದ್ರಾಗ ವರ್ಲ್ಡ್ನಾಗ ಫಾಸ್ಟ್ ಅಂತ. ಅಲ್ಲಿನ ಕುಂತಾಗ ನಮ್ಗೆ ಇಡೀ ಮೈ 2-3 ನಿಮಿಷ ಮೈ ಖಾಲಿ ಹಗ್ಗರ್ ಫುಲ್ ಹಗ್ಗರ್ ಅನ್ಸೋತು. ಆಮೇಲೆ ನಿಮ್ಮ ಬ್ಲೆಸ್ಸಿಂಗ್ದಿಂದನು ಏನೋ ಒಂದು ನರನಾಡಿಗಳಿಗೆ ಚೈತನ್ಯ ಬಂದಂಗಾಯ್ತು. ಒಟ್ನಾಗ ಭಾಳ ಖುಷಿ, ಈ ಆಶ್ರಮ ಬಂದಿದ್ ನಮ್ಗೆ ಭಾಳ ಸಂತೋಷ ಆಯ್ತು. ಪಿರಾಮಿಡ್ನಾಗ್ನು ಅದು ನಾವು ಫಸ್ಟ್ ಟೈಮ್ ಪಿರಾಮಿಡ್ ಅಂದ್ರೆ ಐಡಿಯಾ ಇಲ್ಲ ನನಗೆ ಏನ್ ಬೇಕಂದ್ರೆ, ಆದ್ರೆ ಒಳಗೆ ಹೋದ್ಮೇಲೆ ಒಂದು ಏನೋ ಬೇರೆ ಫೀಲ್ ಆಯ್ತು. ಇನ್ನೂ ಅದಕ್ಕೆ ಬರ್ತೀವಿ, ಅದ್ರಾಗ ನಾವು ಅದ್ರದ್ದು ಉಪಯೋಗ ತಗೋತೀವಿ.